ಇವತ್ತು ಅಕ್ಕಿಟ್ಟು ಬಂದದ್ದು, ಮತ್ತೆ ಊಟ ಮಾಡ್ಬೇಕಲ್ಲ ನಮಗೆ ಮಧ್ಯಾಹ್ನ ಆಗುವಾಗ. ಹಾಗೆ ನಿನ್ನೆಂತ ಗೊತ್ತುಂಟ, ನಮ್ಮ ಮನೆಯಲ್ಲಿ ಭಯಂಕರ ಗಮ್ಮತ್ತುಂಟು. ಕುಚಲಕ್ಕಿ ಅನ್ನ ಮತ್ತೊಂದು ಚಟ್ನಿ ಉಂಟು, ಎಲ್ರು ಬರ್ಬೇಕು ಊಟಕ್ಕೆ. ಹಾಗೆ ಮತ್ತೊಂದು ವಿಷಯ ಎಂತ ಗೊತ್ತುಂಟ, ಇದೆಂತ ಗೊತ್ತುಂಟಲ್ಲ, ನಮ್ಮಲ್ಲಿ ಹೆಚ್ಚಾಗಿ ಹಳ್ಳಿಗಳಲ್ಲಿ ಯೂಸ್ ಮಾಡುವಂತ ತಡಪೆ ನೋಡಿ. ಮೊದಲನೇ ದಿನ ಉಂಟಲ್ಲ, ಈ ತಡಪೆಗೆ ಇಲ್ಲಿ ಅಕ್ಕಿ ಹಾಕಿ ಹೀಗೆ ಮಾಡ್ತಾ ಬಾಕಿ ಹೀಗೆ ಮಾಡಿ ಹೀಗೆ ನೋಡಿ, ಇದ್ರಲ್ಲಿ ಒಂದು ಅಕ್ಕಿ ಇಲ್ಲ, ಅಕ್ಕಿ ಎಲ್ಲ ಸ್ಟೈಲ್ ಅಲ್ಲಿ ಕೆಳಗೆ ಹಾರಿ ಹೋಗಿದೆ. ಇನ್ನೊಂದು ವಿಷಯ ಎಂತ ಗೊತ್ತುಂಟ, ಒಲೆಯಲ್ಲಿ ಮಾಡಿದ ಅನ್ನ ಉಂಟಲ್ಲ, ಬೇಯಿಸಿದ ಅನ್ನ, ಅದನ್ನು ನಿಮ್ಗೆ ಒಂದು ಸಲ ನಾನು ಬಡಿಸಿ ಕೊಟ್ರೆ ಉಂಟಲ್ಲ, ನೀವು ತಿಂದ ಮೇಲೆ ಅಲ್ಲಿ ಅಂಟಿಕೊಂಡಿರ್ತೀರಿ. ಅಂಟಿಕೊಂಡು ಇರುದಂತ ಹೇಳಿದ್ರೆ ಎಂತ, ಅಲ್ಲಿ ಗಮ್ಮಿರುದಲ್ಲ, ನಿಮ್ಗೆ ಅಲ್ಲಿ ರುಚಿ ಸಿಕ್ಕಿ ನೀವು ಅಲ್ಲೇ ಅಂಟಿಕೊಂಡಿರುದು. ರುಚಿ ತಿಂದ ಮೇಲೆ ಯಾರು ಕೂಡ ಅದನ್ನು ಬೇಡ ಅಂತ ಹೇಳುದಿಲ್ಲ, ವಾಪಸ್ ತಿಂತೀರಿ. ಮತ್ತೆ ನಿಮ್ಮ ಮನೆಯಲ್ಲಿ ಈ ರೀತಿಯ ತಡಪೆ ಉಂಟಾ, ನೀವು ಉಪಯೋಗಿಸ್ತೀರಾ ಇಂಥದೆಲ್ಲ ತಡಪೆ? ನಮ್ಮ ಮನೆಯಲ್ಲಿ ಮೂರುಂಟು. ಹಾಗೆ ನಮ್ಮ ಹಳ್ಳಿಗಳಲ್ಲಿ ಉಂಟಲ್ಲ, ಪ್ರತಿಯೊಬ್ಬರ ಮನೆಯಲ್ಲಿ ಈ ರೀತಿಯ ತಡಪೆ ಇರ್ತದೆ. ಎಂತಕ್ಕೆ, ಅಕ್ಕಿಯ ಕಸ ಎಲ್ಲ ಇರ್ತದಲ್ಲ, ಅದನ್ನು ತೆಗಿಲಿಕ್ಕೋಸ್ಕರ ಈ ತಡಪೆಯನ್ನು ಉಪಯೋಗಿಸೋದು. ಹಾಗೆ ಈಗ ನಮ್ಮ ಮನೆಯಲ್ಲಿ ಗಮ್ಮತ್ತುಂಟು, ಎಲ್ಲರೂ ಬರ್ಬೇಕು. ಇಲ್ಲೇ ರೀ, ಹೋಗಿ ಬರ್ತೇನೆ, ಬಾಯ್.